ಇವತ್ತು ತಂತ್ರಜ್ಞಾನ ಬದಲಾವಣೆ ಆಗಿದೆ ಕಾರ್ಖಾನೆಗಳು ಪಾಲಿಸ್ಟರ್ ಯಾರನ್ನ ತಯಾರ ಮಾಡಕ ಶುರು ಆದ ಮೇಲೆ ಖಾದಿಗೆ ಸ್ವಲ್ಪ ಹಿನ್ನಡೆ ಆಗಿದೆ ಆದರೆ ಕಾಲಚಕ್ರ ತಿರುಗಿದಂತೆ ಮತ್ತೆ ಇವತ್ತು ಇಡೀ ವಿಶ್ವದಲ್ಲಿ ಆಹಾರದಲ್ಲಿ ಬಟ್ಟೆಯಲ್ಲಿ ಬಳಕೆ ಮಾಡುವಂತ ವಸ್ತುಗಳಲ್ಲಿ ಬಹಳ ಬದಲಾವಣೆ ಬರ್ತಾ ಇದೆ ಅಂದ್ರೆ ಮೂಲಭೂತವಾಗಿ ಇರುವಂತ ವಸ್ತುಗಳಿಗೆ ಮಹತ್ವ ಕೊಡುತ್ತೆ ಆರ್ಗಾನಿಕ್ ನಿಂದ ತಯಾರಾಗಿರುವಂತದ್ದು ಆರ್ಗಾನಿಕ್ ಫುಡ್ ಬಗ್ಗೆ ಬಹಳ ಮಹತ್ವ ಬಂದಿದೆ ಆರ್ಗಾನಿಕ್ ಕಾಟನ್ ಬಗ್ಗೆ ಬಹಳ ಮಹತ್ವ ಬಂದಿದೆ ಆರ್ಗಾನಿಕ್ ಕಾಟನ್ ನಿಂದ ತಯಾರು ಮಾಡುವಂತ ಬಟ್ಟೆಗಳಿಗೆ ಬಹಳ ಮಹತ್ವ ಬಂದಿದೆ ಮತ್ತು ಫ್ಯಾಷನ್ ವರ್ಲ್ಡ್ ಅಲ್ಲಿ ಬಹಳ ದೊಡ್ಡ ಬದಲಾವಣೆ ಖಾದಿಗೆ ಇವತ್ತು ಮಹತ್ವ ಬಂದಿದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಖಾದಿ ಬಟ್ಟೆ ತಯಾರು ಮಾಡುವಂತ ವಿಧಿ ವಿಧಾನ ಬದಲಾವಣೆ ಆಗಿದೆ ತಂತ್ರಜ್ಞಾನ ಬದಲಾವಣೆ ಆಗಿದೆ ಅಲ್ಲಿ ಕಲರ್ ಪ್ಯಾಟರ್ನ್ಸ್ ಬದಲಾವಣೆ ಆಗಿದೆ ಡಿಸೈನ್ಸ್ ಬದಲಾವಣೆ ಆಗಿದೆ ಹೀಗಾಗಿ ಬಹಳ ದೊಡ್ಡ ಬೇಡಿಕೆ ಇದೆ ಮಾರುಕಟ್ಟೆ ತಕ್ಕ ಹಾಗೆ ನಾವು ನಮ್ಮ ವಿನ್ಯಾಸಗಳನ್ನು ನಮ್ಮ ಬಣ್ಣಗಳನ್ನು ನಾವೆಲ್ಲ ಬದಲಾವಣೆಯನ್ನು ಮಾಡ್ಕೊಂಡ್ರೆ ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆ ನಮಗೆ ಸಿಗಕ್ಕೆ ಸಾಧ್ಯತೆ ಇದೆ ವಿಶೇಷವಾಗಿ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಬಂದ ಮೇಲೆ ಅದರ ಲಾಭವನ್ನು ಸಣ್ಣ ಸಣ್ಣ ತಯಾರು ಮಾಡುವಂತ ಘಟಕಗಳು ತೆಗೆದುಕೋಬೇಕಾಗುತ್ತೆ ವೈಯಕ್ತಿಕವಾಗಿ ತಯಾರು ಮಾಡುವಂಥದ್ದಿಂದ ಹಿಡಿದು ಸಂಘ ಸಂಸ್ಥೆಯಲ್ಲಿ ತಯಾರು ಮಾಡುವಂಥದ್ದಿಂದ ಹಿಡಿದು ಸಣ್ಣ ಸಣ್ಣ ಘಟಕಗಳಲ್ಲಿ ತಯಾರು ಮಾಡುವಂಥ ವಸ್ತುಗಳನ್ನು ಕೂತಲ್ಲೇ ಮಾರುಕಟ್ಟೆಯನ್ನು ನೀವು ಕಂಡುಕೋಬೇಕಾಗಿದೆ ಆ ಕೆಲಸ ಇವತ್ತು ಅಮೆಜಾನ್ ಫ್ಲಿಪ್ಕಾರ್ಟ್ ಅನ್ನುವಂಥ ಕಂಪ್ನಿಗಳು ಉತ್ತಮವಾದಂಥ ಖಾದಿ ತಯಾರು ಮಾಡೋದಕ್ಕೆ ಇವತ್ತು ಕೂಡ ಅಲ್ಲಿ ಬೇಡಿಕೆ ಇದೆ ನಮ್ಮ ಸರ್ಕಾರ ಎಲ್ಲ ಸಂಸ್ಥೆಗಳ ಜೊತೆಗೆ ಈಗಾಗಲೇ ಎಂಒಯುವನ್ನು ಮಾಡಿದ್ದೇವೆ ಶ್ರೀಶಕ್ತಿ ಸಂಘದಿಂದ ತಯಾರಾಗುವಂಥ ವಸ್ತುಗಳು ಮತ್ತು ನಮ್ಮ ನೇಕಾರರಿಂದ ತಯಾರಾಗುವಂಥ ವಸ್ತುಗಳು ಸೀರೆಗಳು ಈಗಾಗಲೇ ನಾವು ಅವರ ಮುಖಾಂತರ ಮಾರಾಟವನ್ನು ಮಾಡ್ತಾ ಇದ್ದೇವೆ ತಾವು ಕೂಡ ದೊಡ್ಡ ಪ್ರಮಾಣದಲ್ಲಿ ಅವರ ಜೊತೆಗೆ ಎಂಒಯು ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ನಿಮಗೆ ಸಹಾಯವನ್ನು ಮಾಡಿ ತೆಗೆದುಕೊಳ್ತೀವಿ ತಾವು ಅದರ ಮುಖಾಂತರ ಮಾರುಕಟ್ಟೆಯನ್ನು ಹೆಚ್ಚು ಮಾಡಿ ನೇರವಾಗಿ ಉತ್ಪಾದಕರಿಂದ ಮಧ್ಯವರ್ತಿಗಳಿಲ್ಲದೆ ಮಾರುಕಟ್ಟೆಗೆ ಜೋಡಿಸುವಂಥ ಕೆಲಸವನ್ನು ತಾವು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಎರಡನೇದಾಗಿ ಇದರ ವಿಸ್ತರಣೆ ಆಗುವಂಥ ಅವಶ್ಯಕತೆ ಇದೆ ಗ್ರಾಮೀಣದ ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯ ಗ್ರಾಮ ಸ್ವರಾಜ್ಯ ಅಂತ ಏನು ಹೇಳಿದ್ದಾರೆ ಗ್ರಾಮ ಸ್ವರಾಜ್ಯದ ಮುಖಾಂತರ ರಾಮರಾಜ್ಯವನ್ನು ಕಂಡ್ಕೋಬೇಕು ಅಂತ ಏನು ಹೇಳಿದ್ದಾರೆ ನಮಗೆ ಗ್ರಾಮ ಸ್ವರಾಜ್ಯ ಸಿಕ್ಕಿದೆ ಗ್ರಾಮದಲ್ಲಿ ಸ್ವರಾಜ್ಯ ಆಗಬೇಕಾಗಿದೆ ಸ್ವರಾಜ್ಯ ಆಗಬೇಕಾದ್ರೆ ಕೃಷಿಯ ಜೊತೆಗೆ ಅದಕ್ಕೆ ಹೊಂದ್ಕೊಂಡಿರುವಂತಹ ಚಟುವಟಿಕೆಗಳನ್ನು ನಾವು ಮಾಡಿದರೆ ಸಮಗ್ರ ಕೃಷಿ ನಾವು ಮಾಡಿದರೆ ಖಂಡಿತ ರೈತನಿಗೂ ಅನುಕೂಲ ಆಗುತ್ತೆ ರೈತರಿಂದ ಉತ್ಪಾದನೆ ಪಡೆದು ಅದಕ್ಕೆ ವ್ಯಾಲ್ಯೂ ಅಡಿಷನನ್ನು ಮಾಡಿ ವಸ್ತುಗಳನ್ನು ತಯಾರು ಮಾಡುವಂಥ ತಮಗೆಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಅದಕ್ಕಾಗಿ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಎರಡನೇದಾಗಿ ಈ ವರ್ಷ ನಾವು ಮಹಿಳೆಯರು 5 ಲಕ್ಷ ಜನರಿಗೆ ಸ್ವಯಂ ಉದ್ಯೋಗ ಕೊಡೋದಕ್ಕೆ ಈಗಾಗಲೇ ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನು ನಾವು ಜಾರಿ ಮಾಡಿದ್ದೇವೆ 5 ಲಕ್ಷ ಮಹಿಳೆಯರಿಗೆ ಸುಮಾರು 5 ಲಕ್ಷ ರೂಪಾಯಿಯ ಪ್ರಾಜೆಕ್ಟ್ಗಳನ್ನು ಮಾಡಿ ಅವರಿಗೆ ಮಾರುಕಟ್ಟೆಯನ್ನು ಜೋಡಿಸಿದ್ದೇವೆ ಅದೇ ರೀತಿ ಯುವಕರಿಗೆ 5 ಲಕ್ಷ ಜನ ಯುವಕರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೆ 5 ಲಕ್ಷವರೆಗೂ ಪ್ರಾಜೆಕ್ಟ್ ಫೈನಾನ್ಸಿಂಗ್ ಅನ್ನು ಮಾಡಿ ಮಾರುಕಟ್ಟೆಯನ್ನು ಜೋಡಿಸಿದ್ದೇವೆ ಸುಮಾರು 23 ಪ್ರಾಡಕ್ಟ್ಸ್ಗಳನ್ನು ಈಗಾಗಲೇ ಆಯ್ಕೆ ಮಾಡಿದ್ದೇವೆ ಟ್ರೈನಿಂಗ್ ಕೂಡ ನಡೀತಾ ಇದೆ ಈಗಿರುವಂತಹ ಸಂದರ್ಭದಲ್ಲಿ ಖಾದಿ ಗ್ರಾಮೋದ್ಯೋಗ ಆ ಸಂಘಗಳ ಮುಖಾಂತರ ತಾವು ನಿಮ್ಮ ಪ್ರೊಡಕ್ಷನ್ನ ಕೊಟ್ಟು ಅವ್ರ ಕಡೆಯಿಂದ ತಯಾರು ಮಾಡಿ ಮಾರುಕಟ್ಟೆ ಜೋಡಿಸುವಂಥ ಕೆಲಸವನ್ನು ತಾವು ಮಾಡಿದರೆ ಆ ಯುವಕರಿಗೆ ಮಹಿಳೆಯರಿಗೂ ಅನುಕೂಲ ಆಗುತ್ತೆ ನಿಮ್ಮ ಸಂಸ್ಥೆಗಳು ಕೂಡ ಅನುಕೂಲ ಆಗುತ್ತೆ ಬಜೆಟ್ನಲ್ಲಿ ವಿಶೇಷವಾಗಿ ದುಡಿಯೋ ವರ್ಗಕ್ಕೆ ಮಹತ್ವ ಕೊಡ್ತಾ ಇರೋದ್ರಿಂದ ಇದು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದ್ರಿಂದ ಈ ಖಾದಿ ಗ್ರಾಮದಕ್ಕೆ ವಿಶೇಷವಾದಂಥ ಒತ್ತನ್ನು ಮತ್ತು ಹಣಕಾಸಿನ ನೆರವನ್ನು ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ ಸುಮಾರು 24 ಕೋಟಿ ರೂಪಾಯಿ ತಮ್ಮ ಆರ್ಟಿಸನ್ ಬಾಕಿ ಏನಿದೆ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಕೂಡಲೇ ಬಿಡುಗಡೆ ಮಾಡುವಂಥ ವ್ಯವಸ್ಥೆಯನ್ನು ಖಂಡಿತವಾಗೂ ಮಾಡ್ತೇನೆ ಮತ್ತು ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಆಸ್ತಿಗಳ ರಕ್ಷಣೆಗೆ ನಾವು 5 ಕೋಟಿ ಕಾಂಪೌಂಡ್ ಅಲ್ಲಿ ಮಾಡಿದ್ದೀರಿ ಅದನ್ನು ಕೂಡ ಮಾಡಿ ಖಾದಿ ಗ್ರಾಮೋದ್ಯವನ್ನು ಆರ್ಥಿಕವಾಗಿ ಬಲಪಡಿಸೋದಕ್ಕೆ
ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಪೂಜ್ಯ ಮಹಾತ್ಮ ಗಾಂಧೀಜಿಯರ ಕನಸನ್ನು ನೆನೆಸಿ ಮಾಡೋಣ. ಖಾದಿಯನ್ನು ಬಳಸೋಣ, ಖಾದಿಯನ್ನು ತೊಡೋಣ, ಖಾದಿಗೆ ಬೆಂಬಲವನ್ನು ಕೊಡೋಣ ಅಂತ ಹೇಳಿ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.